ಜಿ5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಅವರು ಭಾನು ಮತ್ತೆ ಭಾಗ್ಯ ಜೊತೆ ತರಕಾರಿ ತರೋದಿಕ್ ಹೋಗಿದ್ದಾರೆ ಅತ್ತೆ, ಅದಕ್ಕೆ ನಾನೇ ಮಾಡ್ಕೊಂಡು ಬಂದೆ. ಕುಡ್ದು ಹೇಗಿದೆ ಅಂತ ಹೇಳಿ. ಮೊನ್ನೆ ನಾನು ಮಾಡ್ಕೊಟ್ ಕಾಫಿ ಚೆನ್ನಾಗಿರ್ಲಿಲ್ಲ ಅಲ್ವಾ? ಪರವಾಗಿಲ್ಲಮ್ಮ, ಅಡಿಗೆ ಮಾಡೋ ಪ್ರಾರಂಭದಲ್ಲಿ ರುಚಿ ಕೆಟ್ಟ ಹೋಗೋ ಸಾಧ್ಯತೆ ಇರುತ್ತೆ, ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ. ಇಷ್ಟಕ್ಕೂ ನಿನ್ ಸ್ವೀಟ್ ಎಲ್ಲ ತುಂಬಾ ಚೆನ್ನಾಗ್ ಮಾಡ್ತೀಯಲ್ಲ. ಹೇಗಿದೆ ಅತ್ತೆ? ಚೆನ್ನಾಗಿದೆ. ಎಲ್ರು ಮೀಟಿಂಗ್ ಹೋದ್ರ? ಹಾ ಅತ್ತೆ, ಪ್ರೀತು ಚಿಕ್ಕಮ್ಮವ ಆಗ್ಲೇನೆ ಹೋದ್ರು. ಆದಿತ್ಯ ಪಾರ್ವತಿಯವ್ರನ್ನ ದೇವಸ್ಥಾನಕ್ ಬಿಟ್ಟು ಆಮೇಲೆ ಆಫೀಸಿಗೆ ಹೋಗ್ತೀನಿ ಅಂದ್ರು. ಬಹುಶಃ ಹೋದ್ಸಲ ಪಾರ್ವತಿಯವರು ಒಬ್ಬರೇ ದೇವಸ್ಥಾನಕ್ ಹೋದಾಗ ಯಾರೋ ಹೆಂಗಸರು ಮಾತು ಕೇಳಿ ಮೋಸ ಹೋಗಿದ್ದು, ಮನೆ ಮರ್ಯಾದೆ ಎಲ್ಲ ಹಾಳಾಗಿದ್ದಲ್ವಾ? ಅದಕ್ಕೆ ಈ ಸಲನೂ ಹಾಗಾಗದೆ ಇರಲಿ ಅಂತ ಪಾರ್ವತಿಯವರನ್ನ ಭಾವನೆ ದೇವಸ್ಥಾನ ಕರ್ಕೊಂಡು ಹೋಗಿದ್ದಾರೆ ಅನ್ಸುತ್ತೆ. ಯಜಮಾನ್ರೆ, ನನ್ನಿಂದ ಈ ಮನೆ ಮರ್ಯಾದೆ ಹೋಯ್ತು, ಕೋಟ್ಯಾಂತರ ರೂಪಾಯಿ ನಷ್ಟ ಆಯ್ತು. ಆದ್ರೆ ಇವತ್ತು ಹಣ ಹೂಡಿಕೆ ಮಾಡೋದಕ್ಕೆ ಅಂತ ಬರ್ತಿದಾರಲ್ಲ, ಅವ್ರು ಒಪ್ಕೊಂಡ್ರೆ ಹೋಗಿರೋ ಮರ್ಯಾದೆ ಅಂತೂ ವಾಪಸ್ ಬರಲ್ಲ. ಆದ್ರೆ ಆಗಿರೋ ನಷ್ಟನ ಸರಿದೂಗಿಸ್ಬೋದಲ್ವಾ? ಪಾರು, ಮಾರ್ಕೆಟ್ ಅಲ್ಲಿ ನಮ್ ಕಂಪನಿ ಬಗ್ಗೆ ಸ್ವಲ್ಪ ಕೆಟ್ಟ ಹೆಸರು ಬಂದಿರಬಹುದು, ಆದ್ರೆ ನಮ್ಮನ್ನ ನಮ್ದವರು ಯಾರು ನಮ್ಮನ್ನ ಬಿಟ್ಟು ಹೋಗಿಲ್ಲ. ಶೇರ್ಸ್ ಲಾಸು ಆಗಿರ್ಬಹುದು, ನಮ್ಮ ಮನೆತನದ ಗೌರವಕ್ಕೆ ಧಕ್ಕೆನೂ ಬಂದಿರಬಹುದು, ಆದ್ರೆ ಅದೆಲ್ಲದಕ್ಕಿಂತ ನನಗೆ ನೆಮ್ಮದಿ ಮುಖ್ಯ. ಪಾರು, ನಮ್ ಎರಡು ಬ್ರಾಂಚ್ಗಳು ಲಾಸ್ ಆಗಿ ಮುಚ್ಚೋ ಹಂತಕ್ಕೆ ಬಂದಾಗ ಆ ಲಾಸ್ನ ಕವರ್ ಮಾಡಿ ಲಾಭ ತಂದ್ಕೊಟ್ಟಿದ್ದು ನೀನ್ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದ ಫೇಸ್ ಕ್ರೀಮ್. ಬಿಸ್ನೆಸ್ ಅಂದ್ಮೇಲೆ ಲಾಭ ನಷ್ಟ ಇದ್ದಿದ್ದೆ ಪಾರು, ಕಂಪ್ನಿಗಾಗೋ ನಷ್ಟನ ಭರಿಸ್ಬೋದು, ಆದ್ರೆ ನಿನ್ ಮನ್ಸಿಗಾಗೋ ಆಗತನ ಮರ್ಸೋದು ನನ್ನ ಆದ್ಯತೆ. ನನ್ ಕಂಡ್ರೆ ನಿಮ್ಗೆ ಅಷ್ಟೊಂದ್ ಪ್ರೀತಿನ ಯಜಮಾನ್ರೆ. ಎಷ್ಟೇ ಆಗ್ಲಿ ನೀನು ನಾನ್ ಪ್ರೀತಿರೋ ಹುಗಿ, ನಿನ್ ಬಗ್ಗೆ ಬರೀ ಪ್ರೀತಿ ಅಲ್ಲ ಅರ್ಥನೂ ಮಾಡ್ಕೊಂಡಿದ್ದೀನಿ. ಯಜಮಾನ್ರೆ, ಇವತ್ ಬೆಳಿಗ್ಗೆಯಿಂದ ಮನ್ಸು ಯಾಕೋ ಖುಷಿಯಾಗಿದೆ. ಆ ದೇವ್ರ ದಯೆಯಿಂದ ಮೀಟಿಂಗ್ ಚೆನ್ನಾಗ್ ನಡೆದು ಅವರು ದುಡ್ಡು ಹಾಕೋದಿಕ್ ಒಪ್ಕೊಂಬಿಟ್ರೆ ಸಾಕು. ಬರು, ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.